ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಏನು ನೋಡ್ತೀರಾ ಅಂದರೆ, ನಮ್ಮ ಟೆರಸ್ಗಳಲ್ಲಿ ನಾವು ಸಾಕುವಂತಹ ಟೊಮೆಟೊ ಗಿಡಗಳು, ಕಾಯಿಮೆಣಸು ಗಿಡಗಳು, ಬದನೆ, ಬೆಂಡೆ, ಬೀನ್ಸ್ ಎಲ್ಲ ಗಿಡಗಳು ಕೂಡ ತುಂಬ ಹೂಗಳಾಗಿದೆ. ಈ ಹೂಗಳು ಎಲ್ಲ ಕೂಡ ಉದುರಿ ಹೋಗೋ ಚಾನ್ಸಸ್ ತುಂಬ ಇದೆ. ಅದನ್ನು ತಡೆಗಟ್ಟಲು ಒಂದು ಫರ್ಟಿಲೈಸರ್ ಏನು ರೆಡಿ ಮಾಡ್ತೀರಿ ಅಂತೇಳಿ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ನೋಡಿ, ನಮ್ಮ ಟೆರಸ್ಗಳಲ್ಲಿ ಚಿಕ್ಕ ಮೆಣಸಿನ ಗಿಡ ಉಂಟು, ಅದರಲ್ಲಿ ಕಾಯಿ ಹೇಗಾಗಿದೆ ನೋಡಿ. ಹೀಗೆ ಎಲ್ಲ ಹೂಗಳು ಕೂಡ ಕಾಯಾಗುವ ಸಾಧ್ಯತೆ ಇಲ್ಲ, ಆದರೂ ಕೂಡ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ತರಕಾರಿ ಗಿಡಗಳಲ್ಲಿ ಕಾಯಿಗಳನ್ನು ತೆಗಿಬೋದು. ನೋಡಿ, ಇದು ಬದನೆ. ಬದನೆ ಗಿಡಗಳಲ್ಲಿ ತುಂಬ ಹೂಗಳಾಗುತ್ತದೆ, ಅದರಲ್ಲಿ ಹೆಚ್ಚಾಗಿ ಗಂಡು ಹೂಗಳು ತುಂಬ ಇರುತ್ತದೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಯಾವ ಥರ ಫರ್ಟಿಲೈಸರ್ ಯೂಸ್ ಮಾಡಿದರೆ ನಮಗೆ ಹೆಣ್ಣು ಹೂಗಳಾಗಿ ತುಂಬ ಬದನೆ ಸಿಗ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಇನ್ನು ಬೇಸಿಗೆ ಕಾಲ ಆದ ಕಾರಣ ನಾನು ಹೆಚ್ಚಾಗಿ ಯಾವ ತರಕಾರಿಗಳನ್ನು ಹಾಕ್ಕೊಂಡಿಲ್ಲ. ಈ ಬೆಂಡೆ, ಬದನೆ, ಟೊಮೆಟೊ, ಕಾಯಿಮೆಣಸು, ಬೀನ್ಸು ಇದೆಲ್ಲ ಕೂಡ ಸಮ್ಮರಲ್ಲಿ ಸ್ವಲ್ಪ ತಡ್ಕೊಂಡು ಕಾಯಿಗಳನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಇದನ್ನು ಹಾಕ್ಕೊಂಡಿದ್ದೇನೆ. ಬೀನ್ಸನ್ನು ಅವಾಯ್ಡ್ ಮಾಡಿ, ನಾನು ಸ್ವಲ್ಪ ಬೇಗನೆ ಹಾಕಿದ ಕಾರಣ ಬೀನ್ಸ್ ಒಂದು ಇದೆ. ಬೇಸಿಗೆ ಕಾಲದಲ್ಲಿ ಬೀನ್ಸನ್ನು ಸಾಕೋದು ವೇಸ್ಟ್ ಫ್ರೆಂಡ್ಸ್. ಅದು ನೆಲದಿಂದ ಎದ್ದೇಳದೇ ಇಲ್ಲ, ಕರಂಚಿ ಹೋಗ್ತದೆ. ಆದ ಕಾರಣದಿಂದ ಬೀನ್ಸಂದು ಅವಾಯ್ಡ್ ಮಾಡಿ, ನಿಮಗೆ ಬೇಕಾದಷ್ಟು ಸೊಪ್ಪುಗಳನ್ನು ನಿಮ್ಮ ಗಾರ್ಡನಲ್ಲಿ ಸೇರಿಸ್ಕೊಂಡು ಬನ್ನಿ, ತುಂಬ ಚೆನ್ನಾಗಿ ಗ್ರೋತ್ ಇರುತ್ತೆ. ಮನೆಯಲ್ಲಿ ಇದ್ದ ವಸ್ತುಗಳನ್ನು ಇಟ್ಕೊಂಡೇ ಸೂಪರಾದ ಒಂದು ಫರ್ಟಿಲೈಸರ್ನ ರೆಡಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಒಂದು ಲಾಸ್ಟ್ ಟೊಮೆಟೊ. ನೋಡಿ ಫ್ರೆಂಡ್ಸ್, ಇದು ಗಿಡ ಬೀನ್ಸ್ ಇಲ್ತೇವಲ್ಲ, ಆ ವೆರೈಟಿದು ಬೀನ್ಸ್ ಗಿಡ. ತುಂಬ ವೆರೈಟಿ ಇದೆ ಅದರಲ್ಲಿ. ಅದರಲ್ಲಿ ಕೆಲವು ಬಳ್ಳಿಗಳಲ್ಲಿ ಬರುವಂಥ ಬೀನ್ಸ್ ಇರುತ್ತೆ, ಇದು ಗಿಡದಲ್ಲಿ ಹಾಕುವಂಥದ್ದು. ನೋಡಿ, ಸ್ವಲ್ಪ ಹೂವಾಗಿದೆ. ನಾನು ಒಂದು ಅರ್ಧ ಕಪ್ಪಷ್ಟು ತುಂಬ ಹುಳಿಯಾಗಿರುವ ಮೊಸರನ್ನು ತಗೊಂಡಿದ್ದೇನೆ. ಫ್ರಿಜ್ಜಲ್ಲಿ ಇಡದೆ ಹೊರಗೆ ಇಟ್ಟು ತುಂಬ ಹುಳಿ ಬಂದಿರಬೇಕು ಆ ಥರ ಮೊಸರನ್ನು ತಗೊಳ್ಬೇಕು. ತುಂಬ ಹುಳಿ ಇರಬೇಕು ಅಂತಹ ಮೊಸರು ಒಂದು ಅರ್ಧ ಕಪ್ಪಷ್ಟು ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ನೀರು ಹಾಕದೆ ಅದನ್ನು ಚೆಂದ ಮಾಡಿ ಕಡೆದು ತೆಗಿಬೇಕು. ದಪ್ಪ ದಪ್ಪ ಗಂಟು ಏನು ಸಿಗಬಾರ್ದು, ಚೆಂದ ಮಾಡಿ ತೆಗಿಬೇಕು. ನೋಡಿ, ಈ ಥರ ನೀರಾಗಿರ್ತದೆ ಕಡೆದ ನಂತರ. ಅದನ್ನು ಒಂದು 2 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಅರ್ಧ ಕಪ್ಪು ಹುಳಿ ಮಜ್ಜಿಗೆ 2 ಲೀಟರ್ ನೀರು. ನೀವು ಪ್ಯಾಕೆಟಲ್ಲಿ ತಂದ ಮೊಸರು ಅಥವಾ ಮಜ್ಜಿಗೆಯನ್ನು ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ಪ್ಯಾಕೆಟ್ ಮಜ್ಜಿಗೆ ಯೂಸ್ ಮಾಡಬಾರ್ದು, ಮೊಸರನ್ನು ಯೂಸ್ ಮಾಡ್ಬೋದು. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟು ಗಂಟು ಏನು ಸಿಕ್ಕಿದರೆ ತೆಗೆದು ಬಿಡಿ ಅದನ್ನು. ಇದನ್ನು ನಾವು ಒಂದು ವೇಸ್ಟ್ ನೀರು ಬಾಟ್ಲಿಗೆ ಹಾಕಿ ಅದರ ಮುಚ್ಚಳವನ್ನು ದೊಡ್ಡ ದೊಡ್ಡ ಹೋಲ್ಗಳಾಗಿ ಮಾಡಿಕೊಂಡು ಬಾಟ್ಲಿಗೆ ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ತೀವಿ. ಈಗ ಬಾಟ್ಲಿಗೆ ಹಾಕಿ ಹಾಕಬೇಕು, ಸ್ಪ್ರೇಯರ್ ಇದ್ದರೆ ಹಾಕ್ಬಾರ್ದಂದರೆ ಹಾಕಬಾರ್ದು. ಯಾಕೆಂದರೆ ಅದರಲ್ಲಿ ಬ್ಲಾಕ್ಸ್ ದಪ್ಪ ದಪ್ಪ ಗಂಟುಗಳೆಲ್ಲ ಸಿಕ್ಕಿದರೆ ಬ್ಲಾಕ್ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಈ ಥರ ಬಾಟ್ಲದ ಮುಚ್ಚಳದಲ್ಲಿ ಹೊಟ್ಟೆ ಮಾಡಿಕೊಂಡು ವೇಸ್ಟ್ ನೀರು ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡ್ತೇನೆ. ಈಗ ಫರ್ಟಿಲೈಸರ್ ರೆಡಿ. ಈಗ ಗಿಡಕ್ಕೆ ಈ ಥರ ಹಾಕಬೇಕು, ಅಂದರೆ ಗಿಡ ಫುಲ್ ಹಾಕ್ಬೋದು, ಗಿಡದ ಬುಡಕ್ಕೇ ಹಾಕಬೇಕಂತಿಲ್ಲ, ಆ ಹೂಗಳ ಮೇಲೆ ಎಲೆಗಳ ಮೇಲೆ ಎಲ್ಲ ಹಾಕ್ಬೋದು. ತುಂಬ ಹುಳಿ ಇದ್ದ ಕಾರಣ ಎಲ್ಲ ಹೂಗಳು ಕೂಡ ಕಾಯಾಗೋ ಚಾನ್ಸಸ್ ತುಂಬ ಇದೆ. ಇದರಲ್ಲಿ ತುಂಬ ಸಕ್ಸಸ್ ಸಿಗ್ತದೆ ನಮ್ಮ ಟೆರಸ್ಗಳಲ್ಲಿ ಇದನ್ನು ಯೂಸ್ ಮಾಡುವಾಗ. ಎಲ್ಲ ಥರದ ತರಕಾರಿ ಗಿಡಗಳಿಗೂ ಯೂಸ್ ಮಾಡ್ಬೋದು, ಹೂವಿನ ಗಿಡಗಳಿಗೂ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಒಳ್ಳೆ ಸ್ಪ್ರೇ ಮಾಡಬೇಕು. ಗಿಡಗಳ ಎಲೆ ಫುಲ್ಲು ನೆನಿಬೇಕು, ಚೆನ್ನಾಗಿ ನೆನಿಬೇಕು. ಈ ಥರ ಸ್ನಾನ ಮಾಡಿದಾಗೆ ಇರಬೇಕು ಗಿಡಗಳು. ಹಾಗಿದ್ದರೆ ಹುಳಗಳನ್ನು ಕೂಡ ಕಡಿಮೆ ಮಾಡ್ತದೆ, ತುಂಬ ಗ್ರೋತ್ ಇರುತ್ತೆ ಗಿಡಗಳಿಗೂ ಕೂಡ. ತುಂಬ ಒಳ್ಳೆ ಫರ್ಟಿಲೈಸರ್ ಇದು. ತುಂಬಾ ಈಸಿಯಾಗಿ ಮನೆಯಲ್ಲಿದ್ದ ವಸ್ತುಗಳನ್ನು ಇಟ್ಕೊಂಡೇ ನಾವು ಒಳ್ಳೆ ಬೂಸ್ಟರ್ ಆಗಿ ಇದನ್ನು ರೆಡಿ ಮಾಡ್ಬೋದು. ನನ್ನ ಟೆರಸ್ ಗಾರ್ಡನ್ದು ಸಕ್ಸಸ್ಸಿಗೆ ಈ ಫರ್ಟಿಲೈಸರ್ ಕೂಡ ಒಂದು ಕಾರಣ. ಅಷ್ಟೊಂದು ಹೆಲ್ತಿಯಾಗಿರುತ್ತೆ, ಎಲ್ಲ ಥರ ಸೊಪ್ಪುಗಳಿಗೂ ನೀವು ಯೂಸ್ ಮಾಡ್ಬೋದು. ಬದನೆ ಗಿಡದಲ್ಲಿ ಕಾಯಿಯೇ ಆಗ್ತಿಲ್ಲ ಅಂತೇಳುವವರು ಇದನ್ನು ಟ್ರೈ ಮಾಡಿ ನೋಡ್ಬೋದು. ತುಂಬ ಹೆಣ್ಣು ಹೂಗಳಾಗಲಿಕ್ಕೆ ಒಂದು ದಾರಿ ಮಾಡಿಕೊಡುವಂಥ ಒಂದು ಫರ್ಟಿಲೈಸರ್ ಇದು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಾಮೆಂಟಲ್ಲಿ ತಿಳಿಸಿಕೊಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋವನ್ನು ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.